ಮಸ್ತ್ ಮನುಷ್ಯ ಬರೋ ಟೈಮ್ ರೀ ಈಗ ಜೋಗ್ ಜಂಕ್ಷನ್ ನಾಗ ಮಸ್ತ್ ಮನುಷ್ಯ ಬರ್ಲಿಕ್ಕತ್ತಾರ ಹುಬ್ಬಳ್ಳಿ ಹತ್ತಿರರೋ ಸೌದತ್ತಿಯಿಂದ ರಾಜು ಬದಾಮಿ ನಮಸ್ಕಾರ ರೀ ನಮಸ್ಕಾರ ರೀ ರಾಜು ಮಸ್ತ್ ಜೋಗ್ ಗಳನ್ನ ಹೇಳ್ರಿ ಮಸ್ತ್ ಮನುಷ್ಯನ ಸಲುವಾಗಿ ಮಸ್ತ್ ಮಂದಿ ಕಾಯ್ಲಿಕ್ಕತ್ತಾರ ಸಿದ್ಲಿಂಗಗ ಯಾರು ಹೇಳಿದ್ರು ಒಟ್ಟ ತಲಿತಿ ನಾವು ಆ ಸಾಲಿಗೆ ಮಾಸ್ತರ್ಗೆ ಭೇಟಿ ಆಗ್ಬೇಕಂತ ನಾವು ಹೋದೆ ನಾ ಹೋಗ್ಕೊಳ್ಳ್ರಿ ಬರ್ರಿ ಬದಾಮಿ ಸರ್ ಚಲೋ ಬಂದ್ರಿ 108 ಕಡೆ ಕಾರ್ಯಕ್ರಮ ಮಾಡ್ತೀರಿ ಸಿದ್ಲಿಂಗನ ಬಾಯಿ ಬಂದ್ ಮಾಡ್ರಿ ಏನಾರ ಮಾಡಿ ಅಂದ್ರು ನಾ 108 ಕಡೆ ಕಾರ್ಯಕ್ರಮ ಅಂದ್ಕೊಳ್ಳೆ ಕಾಲರ್ ನೆಟ್ ಮಾಡ್ಕೊಂಡು ಒಳಗೆ ಹೋದೆ ನಾನು ಅವ ಗೊತ್ತಿಲ್ಲದ ಪ್ರಶ್ನೆ ಕೇಳಬೇಕಲ್ಲ ಹೌದು ಗಂಡಾಂತರ ಎಂದರೇನು ಕೇಳಿದೆ ದಿನ ಸಾಲಿ ಬರು ಹುಡುಗರು ಯಾರು ಹೇಳಲಿಕ್ಕೆ ಬರಲಿಲ್ಲ ಇವ ಮತ್ತೆ ಕೈ ಎತ್ತಿದ್ದ ಏನು ಹೇಳ್ತಾನೋ ಏನೋ ನಮಗೆ ಸ್ವಲ್ಪ ಡಗಡಗ ಇತ್ತು सर गंडांतर एंदरे गंडनिंद बेरोब्ब गंडन हत्तिर होगुवुदक्के गंडांतर एन्नुत्तारे अंद सर निन्ने नम्म सर पाठ माडो मुंदे नीविल्ल ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗೋದಕ್ಕೆ ಸ್ಥಳಾಂತರ ಅಂತಾರೆ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗೋದಕ್ಕೆ ಪಕ್ಷಾಂತರ ಅಂತಾರೆ ಗಂಡಾಂತರ ಅಂದ್ರೆ ಹಂಗರಿ ಅದು ಹಿಂಗ ಸಿದ್ಲಿಂಗ ದೊಡ್ಡ ಪವಾಡ ಮಾಡುವ ಅವಾಗ ಹೆಂಗರ ಮಾಡಿ ಬಾಯಿ ಬಂದ್ ಮಾಡಬೇಕು ಅಂತ ನಂದು ಹಠ ಅವನು ಸ್ವಲ್ಪ ರೆಸ್ಟ್ ಬಿಡುನು ಅಂತ ಬಿಟ್ಟೆ ಈಚೆ ಕಡೆ ದಿನ ಸಾಲಿಗೆ ಬರೋ ಹುಡುಗರ ಕಡೆ ನೋಡಿ ಕೇಳಿದ ಅವನು ಅಂದ್ರೆ ನಾಯಿ ಕಡಿದ್ರೆ ಏನು ಮಾಡ್ತಾರಿಪ್ಪ ಹುಡುಗರಿ ಅಂತ ಕೇಳಿದೆ ಹೇಳಿದ್ರು ಅವರು ಹೊಕ್ಕಳ ಸುತ್ತಲ ಹದ್ದಾಕಿ ಇಂಜೆಕ್ಷನ್ ಮಾಡಿಸ್ತಾರ್ರಿ ಪತ್ತಾರ ಮನೆಗೆ ಹೋಗಿ ಸುಡಿಸಿಕೊಂಡು ಬರ್ತಾರ್ರಿ ಎಲ್ಲ ಹೇಳಿದ್ರು ಕೂಡ್ರಿಪ್ಪ ಕೂಡ್ರಿ ಅಂತ ಸಿದ್ಲಿಂಗನ ಕಡೆ ಹಳ್ಳಿದವನು ಅಂದ್ರೆ ಜೋರ ಕೇಳಿದ್ ಫೋರ್ಸ್ಲೆ ಹಲ್ಲಿಲ್ಲದ ನಾಯಿ ಕಡಿದ್ರೆ ಏನು ಮಾಡ್ತಾರೋ ಸಿದ್ಲಿಂಗ ಅಂದೆ ಯಾವ ಫೋರ್ಸ್ಲೆ ಕೇಳಿದ್ದೆ ಅದ ಫೋರ್ಸ್ ಅಪೋಸಿಟ್ ಆಗಿ ಹೇಳಿದವ ಸೈಲೆಂಟ್ ಆಗಿ ಸರ್ ಹಲ್ಲಿಲ್ಲದ ನಾಯಿ ಕಡಿದ್ರೆ ಸೂಜಿಲ್ಲದ ಇಂಜೆಕ್ಷನ್ ಮಾಡ್ತಾರ್ರಿ ಅಂದ ಸಿದ್ಲಿಂಗ ಮತ್ತೆ ಗೌಸ ಸಾಬ ಅಂತ ಹೇಳಿ ಇಬ್ರು ಗೆಳೆಯರು ಓಕೆ ಜಾತಿಯ ಭೇದಭಾವ ಇದ್ದಿದ್ದಿಲ್ಲ ಯಾವುದಕ್ಕೂ ಸಹಿತ ಗೆಳತನ ಗೆಳತನ ಅಗದಿ ಆತ್ಮೀಯತೆಯಿಂದ ಅವ್ರ ಮನೆಗೆ ಇವ್ರು ಹೋಗ್ತಿದ್ರು ಇವ್ರ ಮನೆಗೆ ಅವ್ರು ಬರ್ತಿದ್ರು ಅವ ಗೌಸ ಸಾಬ ಸಿದ್ಲಿಂಗನ ಕೇಳಿದ ಅಲ್ಲಲ್ಲ ಏ ನಿಮ್ಮ ಮಂದ್ಯಾಗ ಹೆಸರರ ಹೆಂಗ್ ಇಡ್ತೀರಿ ನೀವು ಅಂದ್ಕೊಳ್ಳೆ ಅಂದ್ರೆ ಇವ್ ಸಿದ್ಲಿಂಗ ಹೇಳಿದ ನಮ್ಮ ಮಂದ್ಯಾಗ ಏನು ಅಗದಿ ಸರಳ ರಾಮನವಮಿ ದಿವಸ ಹುಟ್ಟಿದ್ ಅಂದ್ರೆ ರಾಮಪ್ಪ ಅಂತ ಇಡ್ತೀವಿ ಹನುಮ ಜಯಂತಿ ದಿವಸ ಹುಟ್ಟಿದ್ರೆ ಹನುಮಪ್ಪ ಅಂತ ಇಡ್ತೀವಿ ಅಮಾಸೆ ದಿವಸ ಹುಟ್ಟಿದ್ರೆ ಕರಿಯಪ್ಪ ಅಂತ ಇಡ್ತೀವಿ ಹುಣ್ಣಿಮೆ ದಿವಸ ಹುಟ್ಟಿದ್ರೆ ಚಂದಪ್ಪ ಅಂತ ಇಡ್ತೀವಿ ವೆರಿ ಗುಡ್ ಗಣೇಶ ದಿವಸ ಹುಟ್ಟಿದ್ರೆ ಗಣಪ್ಪ ಒಟ್ಟು ಹಿಂಗ ಅಕಸ್ಮಾತ್ ಎಲ್ಲರ ಊರಿಗೆ ಹೊಂಟಾಗ ಬಸ್ನೇ ಹುಟ್ಟಿದಪ್ಪ ಅಂದ್ರೆ ಬಸಪ್ಪ ಅಂತ ಇಡ್ತೀವಿ ಇವ್ ಸಿದ್ಲಿಂಗ ಹೇಳಿದ ಹಿಂಗ ಇವಂಗೆ ಸಿಟ್ಟು ಬಂತ ಅವನ್ ಮತ್ತ ನಂದ ಕೇಳಿದ ಅವಂದ ಕೇಳಿಬಿಡೋಣ ಏ ಮತ್ತ ಗೋಶೆ ಮತ್ತ ನಿಮ್ಮ ಮಂದ್ಯಾಗ ಹೆಂಗ ಹೆಸರು ಇಡ್ತೀರಿ ಹೇಳಲೆ ನಮ್ಮ ಮಂದ್ಯಾಗ ಅಗದಿ ಸಿಂಪಲ್ ಅನ್ನವ ಹುಟ್ಟು ಮುಂದ ಹಂಗ ಕಿಲ್ಲ 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 ನಕ್ಕೊಂತ ಹುಟ್ಟಿದಪ್ಪ ಅಂದ್ರೆ ಇಸ್ಮಾಯಿಲ್ ಹುಟ್ಟಿದಾಗ ತಲೆಯಾಗ ಒಂದ ಕೂದ್ಲಿತ್ತಪ್ಪ ಅಂದ್ರೆ ಇಕ್ಬಾಲ್ ಹುಟ್ಟು ಮುಂದ ಸ್ವಲ್ಪ ಅಳಿಗಾಡ್ಕೊಂತ ಹುಟ್ಟಿದಪ್ಪ ಅಂದ್ರೆ ಶೇಖ್ ಅಬ್ದುಲ್ ಕರ್ರಗಿದ್ರೆ ಕರೀಂ ಸಾಬ ಕೆಂಪಿದ್ರೆ ಲಾಲ್ ಸಾಬ ಗಿಡ್ಡಿದ್ರೆ ನನ್ನೇ ಸಾಬ ಎತ್ತರಿದ್ರೆ ಬಡೇ ಸಾಬ ಹಿಂಗ ಇಟ್ಟಿರ್ತೇವೆ ನೋಡ್ ನಾವು ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕದ ಮಂದಿ ನಿಮ್ಮನ್ನ ಮೆಚ್ಕೊಂಡ್ರ ಮತ್ತೆ ಮತ್ತೆ ಕರೆಸ್ತೇವೆ ನಾವು ಮಸ್ತ್ ಮನುಷ್ಯ ಆಗಿ ಬರ್ರಿ ರಾಜು ನಿಮ್ಮೂರಾಗ್ಯಾರ ರೀ ಮಸ್ತ್ ಮನುಷ್ಯ ಇದ್ರೆ ಅವ್ರು ನಮ್ಮಲ್ಲಿ ಕಳಿಸ್ಕೊಡ್ರಿ ಅವ್ರಿಗೂ ನಾವು ಈ ವೇದಿಕೆಯನ್ನು ಇಲ್ಲಿ ದಯಪಾಲಿಸ್ತೀವಿ ಅವರು ಬಂದು ತಮ್ಮ ಜೋಕ್ಗಳನ್ನು ಹೇಳ್ಬೋದು ಅಡ್ರೆಸ್ ಬರ್ಕೋರಿ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ಮುಂದೆ ನೀವು ಮುಂದೆ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಗ್ಗಳನ್ನ ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ ನಮ್ಮ ವಿಳಾಸ ಮುಂದೆ ಜೋಗ್ ಜಂಕ್ಷನ್ ವಿಭಾಗ ಸುವರ್ಣ ನ್ಯೂಸ್ 24/7 ನಂಬರ್ 204 ಎಂಬಸಿ ಸ್ಕ್ವೇರ್ ಇನ್ಫ್ಯಾಂಟ್ರಿ ರೋಡ್ ಬೆಂಗಳೂರು 1